माता की भारत माता की भारतीय जनता पक्ष के सर्वमान्य नरेंद्र मोदी जी और माननीय यडियूरप्पन क्षेत्र अभ्यर्थिया डॉक्टर निंद्रेश्वर बलो भारत माता की आत्मीय कार्यकर्ता बंधु मे दिन ಶಿಕಾರಿಪುರ ಪೂಜ್ಯ ತಂದೆಯವರಿಗೆ ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸಿ ನಿನ್ನೆಯಿಂದ ನಾನು ರಾಜ್ಯದ ಪ್ರವಾಸವನ್ನು ಶುರು ಮಾಡಿದ್ದೇನೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ನಿಮ್ಮ ವಿಜಯನನ್ನ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಳೆ ಮೈಸೂರು ಭಾಗದ ನಮ್ಮ ವರ್ಣಾ ಕ್ಷೇತ್ರದಿಂದ ನನ್ನ ಚುನಾವಣಾ ಪ್ರಚಾರ ಶುರು ಮಾಡಿದ್ದೇನೆ. ನಿನ್ನೆ ಹನೂರು ಕೊಳ್ಳೇಗಾಲ ಟಿನರಸೀಪುರ ವರ್ಣ ಕೃಷ್ಣರಾಜ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮುಗಿಸ್ಕೊಂಡು ರಾಜ್ಯದ ರೈತ ನಾಯಕನಾಗಿರ್ತಕ್ಕಂಥ ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರ ಪುಣ್ಯಭೂಮಿ ಕರ್ಮಭೂಮಿ ಮೇಲುಕೋಟೆಯಲ್ಲಿ ನಮ್ಮ ಚುನಾವಣಾ ಪ್ರಚಾರವನ್ನು ಶುರು ಮಾಡಿದ್ದೇನೆ. ನಾನಿವತ್ತು ನರೇಂದ್ರ ಮೋದಿಜಿಯವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಬಸವರಾಜ ಬೊಮ್ಮಾಯಿಯವರ ಜನಪರ ಯೋಜನೆಗಳ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾನಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನು ಮೇಲುಕೋಟೆ ರಾಜಕೀಯ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷದ ಇತಿಹಾಸದಲ್ಲಿ ಹಿಂದೆಂದಿಗಿಂತಲೂ ಕೂಡ ಈ ಬಿಸಿಲಿನ ಮಧ್ಯನೂ ಕೂಡ ಉತ್ಸಾಹದಿಂದ ಸಾವಿರಾರು ಸಂಖ್ಯೆಯಲ್ಲಿ ತಾವು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ. ನಾನು ತಮಗೆ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ವಿನಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು, ನಾನು ತಮ್ಮ ನಮ್ಮ ಕಾರ್ಯಕರ್ತರಿಗೆ ದೇವಗುರುವಾದಂತ ಕಾರ್ಯಕರ್ತರಿಗೆ ನಾನು ತಮ್ಮೆಲ್ಲರೂ ಕೂಡ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಇವತ್ತು ನಮ್ಮ ಮೇಲುಕೋಟೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ದಶಕಗಳಿಂದ ಒಬ್ಬ ಉತ್ತಮ ನಾಯಕನಿಗೆ ಹುಡುಕಾಟ ಇತ್ತು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಮೇಲುಕೋಟೆ ಮೇಲೆ ಕಾಲಿವತ್ತು ಮತ್ತಾರು ಬಿಜೆಪಿಗೆ ಆಶೀರ್ವಾದ ಮಾಡಬೇಕು ಅಂದ್ರೂ ಕೂಡ ಒಳ್ಳೆ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ನಮ್ಮೆಲ್ಲರ ಜನಪ್ರಿಯ ನಾಯಕ ಆಗಿರ್ತಕ್ಕಂತ ಡಾಕ್ಟರ್ ಇಂದ್ರೇಶ್ವರು ಈ ಮೇಲುಕೋಟೆ ಕ್ಷೇತ್ರದ ಜನರೊಂದು ಸೇವೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪವನ್ನು ಕೊಟ್ಟು ಮೇಲುಕೋಟೆ ಕ್ಷೇತ್ರದ ಮತ್ತಾರರಿಗೆ ಸೇವೆಯನ್ನು ಮಾಡಬೇಕು ಅಂತೇಳಿ ಪಣವನ್ನು ಕೊಟ್ಟು ಈ ಕ್ಷೇತ್ರದ ನಮ್ಮ ಕಾರ್ಯಕರ್ತರಿಗೆ ಶಕ್ತಿನ ತುಂಬಬೇಕು ಅಂತಕ್ಕಂಥ ಪಣವನ್ನು ತೊಟ್ಟು ಡಾಕ್ಟರ್ ಇಂದ್ರೇಶ್ ಅವರು ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಈ ತಾಲೂಕಿನ ಪಕ್ಷದ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಇಂದ್ರೇಶ್ ಅವ್ರಿಗೆ ಹೇಳೋದಿಲ್ಲ, ಇಲ್ಲಿ ಇರ್ತಕ್ಕಂಥ ಈ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯ ಇದೆ, ನಿಮ್ಮೆಲ್ಲರ ಕರ್ತವ್ಯ ಇದೆ. ಇಂದ್ರೇಶ್ ಅಂತಕ್ಕಂಥ ಒಬ್ಬ ಯುವ ನಾಯಕನನ್ನ ತಾವು ಹಗಲು ರಾತ್ರಿ ದುಡಿಯುವುದರ ಮೂಲಕ ಚುನಾವಣೆ ಇರ್ತಕ್ಕಂಥದ್ದು ಕೇವಲ 18-19 ದಿನಗಳು ಮಾತ್ರ ಇರ್ತಕ್ಕಂಥದ್ದು, ಹಗಲು ರಾತ್ರಿ ನೀವು ಕುಂತಲ್ಲಿ ನಿಂತಲ್ಲಿ ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪರು ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸೋದ್ರ ಮೂಲಕ ಇಂದ್ರೇಶ್ವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಬೇಕು. ತಾವೆಲ್ಲರೂ ಕೂಡ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಅದನ್ನ ಮನವಿಯನ್ನು ಮಾಡೋಕ್ಕೋಸ್ಕರ ಬಂದಿರತಕ್ಕಂಥದ್ದು ಬಂದ್ಗಡೆ